Hi guys, welcome to Innes Creations of a YouTube channel. Guys, nanu Sagar Chal Gowda. Even the word that I am telling you, Instagram nalli story na order thera. But adhe riti nivu nimmo ondu WhatsApp nallo add maadkonbeku ankondar thera. But nimge gothagiradalle yav riti ivondu WhatsApp nallanu kuda ee riti Instagram rite story na add maadkolodu anta. Instagram rite story na nivu kuda nimmondu Kinemaster application avrite create maadkonbeku. Anada complete information ivondu word that I am nimge telisikodtane. Guys, first nivu enadakagutane Kinemaster application open maadkonbekagutte. ಇಲ್ಲಿ 9:6 ಇನ್ ಫುಲ್ ಸ್ಕ್ರೀನ್ ರೇಷನ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಒಂದು ಬ್ಲಾಕ್ ಕಲರ್ದೊಂದು ಬ್ಯಾಕ್ ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಿದ್ರೆ ನೀವು 30 ಸೆಕೆಂಡ್ವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಬೋದು. ಜಸ್ಟ್ ಡೆಮೋಗೋಸ್ಕರ ನಲ್ಲಿ ಒಂದು 10 ಸೆಕೆಂಡ್ ಇಲ್ಲಿ ಡ್ರ್ಯಾಗ್ ಮಾಡ್ಕೊತ ಇದ್ದೇನೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮತ್ತು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಬ್ಯಾಕ್ ಗ್ರೌಂಡಿಗೆ ಯಾರ ಒಂದು ಪಿಕ್ಚರ್ ನೀವು ಆ್ಯಡ್ ಮಾಡ್ಕೊಬೇಕು ಅನ್ಕೊಂಡಿರ್ತೀರೋ ಅವರ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತು ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಅಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಎಬಲ್ ಮಾಡ್ಕೊಬೇಕಾಗತ್ತೆ, ಫಿಲ್ ಆಗಿರುತ್ತೆ. ಮತ್ತು ನಿಮಗೆ ಬೇಕಾದಂಥ ಪೋರ್ಷನ್ ಕಾಣೋ ರೀತಿ ನೀವು ನೋಡೋಕ್ಕಾಗತ್ತೆ, ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಅಲ್ಲಿ ನೀವು ನೋಡೋಕ್ಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ನಂತರ ಅಲ್ಲಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ವೈಟ್ ಪೇನ್ ಸಿಕ್ಕೊಡ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಪಿಕ್ಸೆಲ್ಲಬ್ ಅಪ್ಲಿಕೇಶನ್ಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಈ ಒಂದು ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ರೊಟೇಟ್ ಮಾಡ್ಕೊಬೇಕಾಗತ್ತೆ, ಅಲ್ಲಿ ಒಂದು ಲೈನ್ ಬರುತ್ತೆ, ಲೈನ್ ಬಂದಿದ್ದ ನಂತರ ಇನ್ನೂ ಒಂದು ಸೆಂಟ್ರಲ್ ಒಂದು ಲೈನ್ ಬರುತ್ತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ನೋಡೋಕ್ಕಾಗತ್ತೆ, ಅಂದರೆ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಸೆಂಟ್ರ್ ಲೈನ್ ಇರುತ್ತಲ್ಲ, ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇರುತ್ತೆ, ಡೌನ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ಲಿ ಡೌನ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಇಮೇಜ್ ಇರುತ್ತಲ್ಲ, ಆ ಒಂದು ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೊಟೇಟಲ್ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ, ಅಥವಾ ಬೇರೆ ಒಂದು ಪಿಕ್ಚರ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಂತರ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಡಿಸೇಬಲ್ ಮಾಡ್ಕೊಬೇಕಾಗತ್ತೆ. ಮತ್ತು ಇದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದನ್ನು ನೀವು ನೋಡೋಕ್ಕಾಗತ್ತೆ, ಸ್ಕ್ವಾರ್ ಸೈಜ್ಗೆ ನೀವು ಕ್ರಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬೇಡದಿರುವಂಥ ಪೋರ್ಷನ್ನ ಈ ರೀತಿ ಕ್ರಾಪ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸೈಜ್ನ ಡಿಕ್ರೀಸ್ ಮಾಡ್ಕೊಂಡು ರೊಟೇಟ್ ಮಾಡಬೇಕಾಗತ್ತೆ. ಸೆಂಟ್ರಲ್ ಲೈನ್ ಬರುತ್ತೆ, ಲೈನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ನೋಡೋಕ್ಕಾಗತ್ತೆ, ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಪರ್ಫೆಕ್ಟ್ಲಿ ಅಡ್ಜಸ್ಟ್ ಆಗುತ್ತೆ. ನಾವು ಲೈನ್ಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನೀವು ನೋಡೋಕ್ಕಾಗತ್ತೆ, ಒಂದು ವೈಡ್ ಸ್ಕ್ರೀನ್ ಹತ್ರ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗುತ್ತೆ, ಸ್ಟೋರಿ ರೀತಿ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಮತ್ತು ಇಲ್ಲಿ ನೀವು ನೋಡೋಕ್ಕಾಗತ್ತೆ ಅಂದರೆ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವೊಂದು ಸಾಂಗ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಸಾಂಗ್ ನೇಮ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಟೈಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸಾವಿರ ಜನ್ಮ ಬರಲ್ಲ ಮಾನೋ ಅಂಥದ್ದು ನಾನು ಇಲ್ಲಿ ಸಾಂಗ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಏನು ಬರುತ್ತೋ ಸ್ಟಾರ್ಟಿಂಗ್ ಲೈನು ಅದನ್ನೇ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಇಲ್ಲಿ ಈ ರೀತಿ ಟೈಪ್ ಮಾಡ್ಕೊಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ನಂತರ ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಅಂದರೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ವೈಟ್ ಕಲರ್ ಇರುತ್ತಲ್ಲ ಬ್ಯಾಕ್ಗ್ರೌಂಡು ಅದಕ್ಕೋಸ್ಕರ. ಮತ್ತು ಈ ಒಂದು ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಒಂದು ಬೋಲ್ಡ್ ಫಾಂಟ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ, ರೋಬೋಟ್ ಬೋಲ್ಡ್ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕೂಡ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಇದನ್ನು ಕೂಡ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಲೈನ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಹೊರಗಡೆ ಹೋಗ್ತಿದೆ ಅಂದರೆ ಸೈಜ್ನ ಈ ರೀತಿ ಡಿಗ್ರೀಸ್ ಮಾಡ್ಕೊಬೇಕಾಗತ್ತೆ. ಈ ಫೋಟೋಯಿಂದ ಸ್ವಲ್ಪ ಸ್ಪೇಸ್ ಬಿಟ್ಟು ನೀವು ನೋಡೋಕ್ಕಾಗತ್ತೆ, ಇದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಈ ಒಂದು ಲೇಯರ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಮತ್ತೆ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ನಂತರ ಅಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವೇವ್ ಎಫೆಕ್ಟ್ ಬ್ಲಾಕ್ ಸ್ಕ್ರೀನ್ ಕೊಟ್ಟಿದ್ದೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಅಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಿಮಗೆ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಬ್ಲೆಂಡಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಅಲ್ಲಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ, ಕಂಪ್ಲೀಟ್ಲಿ ಬ್ಲಾಕ್ ಕಲರ್ ಎಲ್ಲ ರಿಮೂವ್ ಆಗಿರುತ್ತೆ. ಮತ್ತು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸೈಜ್ನ ಡಿಗ್ರೀಸ್ ಮಾಡ್ಕೊಬೇಕಾಗತ್ತೆ, ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಪಿಕ್ಚರ್ನ ಆ್ಯಡ್ ಮಾಡಿರ್ತೀವಲ್ಲ ಸ್ಕ್ವೇರ್ ಸೈಜ್ ಪಿಕ್ಚರು, ಅದರ ಸೆಂಟ್ರಿಗೆ ನೀವು ಇದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ, ಪರ್ಫೆಕ್ಟ್ಲಿ ಆ ಒಂದು ಸೆಂಟ್ರಿಗೆ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಸೆಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಅಂದರೆ ಮೊದಲೇ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಅಂದರೆ ನೀವು ಯಾರೋ
ಟೈಪ್ ಮಾಡ್ಕೊಬೇಕಾಗತ್ತೆ, ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗತ್ತೆ, ಯಾರೋ ಒಂದು ಪಿಕ್ಚರ್ನ ಆ್ಯಡ್ ಮಾಡಿರ್ತೀರೋ ಅವರ ಒಂದು ನೇಮ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಎಮೋಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಒಂದು ಲವ್ ಎಮೋಜನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಕಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇದಕ್ಕೂ ಕೂಡ ಒಂದು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ರೀತಿ ಸೆಂಟರ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸೇಮ್ ಆ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಒಂದು ಬೋಲ್ಡ್ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಪರ್ಫೆಕ್ಟ್ಲಿ ನೀವು ನೋಡೋಕ್ಕಾಗುತ್ತೆ ಟೆಕ್ಸ್ಟ್ ಟೆಕ್ಸ್ಟ್ ಟಚ್ ಆಗದೇ ಇರೋ ರೀತಿ ಅಪ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಪ್ ಮಾಡ್ಕೊಂಡು ನಂತರ ಆ ಒಂದು ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಆ ಒಂದು ಲೇಯರ್ನ ನೀವು ನೋಡೋಕ್ಕಾಗತ್ತೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಾ ಇರುತ್ತೆ ಅಂತಂದರೆ ಈ ಒಂದು ಸ್ಟೋರಿ ವೀಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದು ಆಪ್ಷನ್ ಅಲ್ಲಿ ನೆಕ್ಸ್ಟ್ ಎಡಿಟ್ ಮಾಡುವಂಥದ್ದು. ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ರೊಟೇಟ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂತ ಅಂದರೆ ಸ್ಯಾಚುರೇಷನ್ -100ಗೆ ನಿಲ್ಸ್ಕೊಬೇಕಾಗತ್ತೆ, ಬ್ಲಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗಿರುತ್ತೆ. ಮತ್ತು ಅದೇ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ರೊಟೇಟ್ ಕ್ಲಿಕ್ ಮಾಡಿ ಡೈರೆಕ್ಟ್ ಸೆಂಟ್ ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಒರಿಜಿನಲ್ ಪಿಕ್ಚರ್ ಮೇಲೆ ನೆಕ್ಸ್ಟ್ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒರಿಜಿನಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕಾಂಟ್ರಾಸ್ಟ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ, ಸ್ಯಾಚುರೇಷನ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಫೋಟೋ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಲ್ಲಿ ನೋಡ್ಕೊಂಡು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಓವರ್ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಬ್ಲಿಂಕ್ ಸ್ಲೋನ ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ಸರಿ ವಿಡೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟೋರಿ ಸ್ಟಡೀಸ್ ವಿಡೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡೀಸ್ ವಿಡೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟಿಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.